ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವು ಈಗಾಗಲೇ ಟಿಇಟಿಗೆ ಸಂಬಂಧಪಟ್ಟಂತೆ ಟಿಇಟಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳು ಭಾಗ ಮೂರನ್ನು ಮುಗಿಸಿದ್ದೇವೆ. ಈಗ ನಾಲ್ಕನೇ ಭಾಗದಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ ಸ್ನೇಹಿತರೆ. ಸ್ನೇಹಿತರೆ, ನೀವು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ. ಭಾರತದಲ್ಲಿ ಮೊದಲ ಕೈಗಾರಿಕಾ ನೀತಿ ಘೋಷಣೆಯಾದ ವರ್ಷ ಯಾವುದು? ಭಾರತದಲ್ಲಿ ಮೊದಲ ಕೈಗಾರಿಕಾ ನೀತಿ ಘೋಷಣೆಯಾದ ವರ್ಷ 1948. ಅದು ಯಾರಪ್ಪ ಇದನ್ನ ಘೋಷಣೆ ಮಾಡಿದ್ದು ಅಂದ್ರೆ ಡಾಕ್ಟರ್ ಶ್ಯಾಮ್ ಮುಖರ್ಜಿಯವರು 6ನೇ ಏಪ್ರಿಲ್ 1948ರಲ್ಲಿ ಘೋಷಣೆಯನ್ನ ಮಾಡ್ತಾರೆ ಸ್ನೇಹಿತರ. ಭಾರತದಲ್ಲಿ ಹೊಸ ಕೈಗಾರಿಕಾ ನೀತಿ ಜಾರಿಯಾಗಿದ್ದು ಯಾವುದು, ಯಾವಾಗ? ನೋಡಿ ಸ್ನೇಹಿತರೆ, ಇದು ಮೊದಲ ಕೈಗಾರಿಕಾ ನೀತಿ 1948. ಭಾರತದಲ್ಲಿ ಹೊಸ ಕೈಗಾರಿಕಾ ನೀತಿ ಜಾರಿಯಾಗಿದ್ದು 1991. ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೃತಿಯನ್ನ ಬರೆದವರು ಯಾರು ಅಂದ್ರೆ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿಯವರು ರಾಷ್ಟ್ರೀಯ ಆದಾಯವನ್ನ ಲೆಕ್ಕ ಹಾಕಿದವರಲ್ಲಿ ಮೊದಲನೆಯವರು. 1876ರಲ್ಲಿ ಲೆಕ್ಕವನ್ನ ಹಾಕ್ತಾರೆ. ಇವರು ಹೌಸ್ ಆಫ್ ಕಾಮನ್ಸ್ ಮೆಂಬರ್ ಆಗಿ ಕೂಡ ಆಯ್ಕೆಯಾಗಿದ್ರು. ಇನ್ನು ವೈಜ್ಞಾನಿಕವಾಗಿ ಮೊದಲು ಅಧ್ಯಯನ ಮಾಡಿದ್ದು ಅಂದ್ರೆ ರಾಷ್ಟ್ರೀಯ ಆದಾಯವನ್ನ MKVR ರಾವ್ ಅಂತ. ಕ್ಲಿಯರ್ ಸ್ನೇಹಿತರೆ, ಮೊದಲು ಆದಾಯವನ್ನ ಲೆಕ್ಕ ಹಾಕಿದವರು ದಾದಾಬಾಯಿ ನವರೋಜಿ, ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದವರು MKV ರಾವ್ ಅಂತ. ಓಕೆ ಕ್ಲಿಯರ್. ದ ಪ್ರಾಬ್ಲಮ್ ಆಫ್ ದ ರುಪಿ ಪುಸ್ತಕವನ್ನ ಬರೆದವರು ಯಾರು? ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ದ ಪ್ರಾಬ್ಲಮ್ ಆಫ್ ರುಪಿ ಪುಸ್ತಕವನ್ನ ಬರೆದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ದ ಪ್ಲಾನಡ್ ಎಕನಾಮಿ ಫಾರ್ ಇಂಡಿಯಾ ಪುಸ್ತಕವನ್ನ ಬರೆದವರು ಯಾರು? ದ ಪ್ಲಾನಡ್ ಎಕನಾಮಿ ಫಾರ್ ಇಂಡಿಯಾ ಬರೆದವರು ಸಾರ್ ಎಂ ವಿಶ್ವೇಶ್ವರಯ್ಯನವರು. ಇವ್ರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಾರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಕರ್ನಾಟಕದವರು, ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ ಜನಿಸಿದವರು. ನಮ್ಮ ಮೈಸೂರು ರಾಜರ ಆಸ್ಥಾನದಲ್ಲಿ ದಿವಾನರು ಆಗಿದ್ದವರು, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೆಪ್ಟೆಂಬರ್ 15 ಇವರ ಜನ್ಮದಿನ. ಈ ಜನ್ಮದಿನವನ್ನು ರಾಷ್ಟ್ರೀಯ ಇಂಜಿನಿಯರ್ಗಳ ದಿನವೆಂದು ಆಚರಿಸಲಾಗುತ್ತದೆ. ಮುಂಗಡ ಪತ್ರವನ್ನು ಯಾವ ವಿಧಿಯ ಅನುಸಾರ ತಯಾರಿಸಲಾಗುತ್ತದೆ? 112ನೇ ವಿಧಿಯ ಅನುಸಾರ ಮುಂಗಡ ಪತ್ರ. ಮುಂಗಡ ಪತ್ರ ಮೀನ್ಸ್ ಬಜೆಟ್. ವಿಧಿಯ ಪ್ರಕಾರ ರಚಿಸಲಾಗುತ್ತದೆ. 2011ರ ಜನಗಣತಿಯ ಪ್ರಕಾರ ಲಿಂಗಾನುಪಾತವೆಷ್ಟು? ಸ್ನೇಹಿತರೆ, ಇನ್ನೂ 2021ರದ್ದು ಆಗಿದೆ, ಬಟ್ ಇನ್ನೂ ಅದು ನಮಗೆ ಸಿಕ್ಕಿಲ್ಲ. ಸದ್ಯ 2011ರ ಲಿಂಗಾನುಪಾತ ಎಷ್ಟಪ್ಪ ಅಂದ್ರೆ ಭಾರತದ ಲಿಂಗಾನುಪಾತ ಒಟ್ಟು 933 ಆಗಿದೆ. ಗ್ರಾಮೀಣ ಲಿಂಗಾನುಪಾತ 946, ನಗರ ಲಿಂಗಾನುಪಾತ 900. ಹೆಚ್ಚು ಲಿಂಗಾನುಪಾತ ಹೊಂದಿರುವಂತಹದ್ದು ಅಂದ್ರೆ ಹೆಚ್ಚು ಮಹಿಳೆಯರು ಹೆಚ್ಚಿರೋದು ಕೇರಳ 1058, ಕಡಿಮೆ ಲಿಂಗಾನುಪಾತ ಹರಿಯಾಣ 861. ಇನ್ನು ಜನಗಣತಿಯ ಪಿತಾಮಹ ಯಾರು ಅಂದ್ರೆ ಜಾನ್ ಗ್ರಾಂಟ್. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಭಾರತದ ಪಾಲು ಇಡೀ ವಿಶ್ವದಲ್ಲಿ ನಮ್ಮ ಭೌಗೋಳಿಕ ಪಾಲು ಎಷ್ಟು ಅಂದ್ರೆ 2.4, ಆದ್ರೆ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 17.5 ಇದೆ ಸ್ನೇಹಿತರೆ. ಹಾಗಾದ್ರೆ ಭೌಗೋಳಿಕವಾಗಿ ಯಾವ್ಯಾವ ರಾಷ್ಟ್ರಗಳು ನಮ್ಗಿಂತ ದೊಡ್ಡವು ಅಂದ್ರೆ ನೋಡೋದಾದ್ರೆ ಫಸ್ಟ್ ರಷ್ಯಾ, ಕೆನಡಾ, ಚೀನಾ, ಅಮೆರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ ಆದ್ಮೇಲೆ ನಮ್ದು 7ನೇ ಸ್ಥಾನದಲ್ಲಿ ಭಾರತ ಬರುತ್ತೆ. ಇನ್ನು ಜನಸಂಖ್ಯೆಯಲ್ಲಿ ಎಷ್ಟು? ಚೀನಾ ಫಸ್ಟು, ಭಾರತ ಸೆಕೆಂಡ್ ಇದೆ. ಸದ್ಯದಲ್ಲೇ ನಾವು ಅದನ್ನ ಬೀಟ್ ಮಾಡ್ತೀವಿ, ಅದು 2ನೇ ವಿಷಯ. ಈ ಕೆಳಗಿನ ಯಾವ ವರ್ಷದ ಗ್ರೇಟ್ ಡಿವೈಡ್ ಮಹಾ ಇಬ್ಬಾಗದ ವರ್ಷ ಎಂದು ಕರೆಯಲಾಗುತ್ತೆ? ಇದು ಜನಸಂಖ್ಯೆಗೆ ಸಂಬಂಧಪಟ್ಟಿದ್ದು. 1921ನೇ ವರ್ಷವನ್ನು ಗ್ರೇಟ್ ಡಿವೈಡೆಡ್ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಋಣಾತ್ಮಕವಾಗಿತ್ತು ಜನಸಂಖ್ಯೆ, ಅದು ಯಾವ ವರ್ಷ ಅಂತಂದ್ರೆ 1921. ಆ ವರ್ಷ ಋಣಾತ್ಮಕವಾಗಿತ್ತು ಅಂದ್ರೆ ಕಡಿಮೆ ಆಗಿತ್ತು ಅಂತ ಬೆಳವಣಿಗೆ ದರ. ಇನ್ನು ಭಾರತದಲ್ಲಿ ಮೊದಲು ಸ್ಥಾಪನೆಯಾದ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ ಫಸ್ಟ್ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಸ್ನೇಹಿತರೆ, ಭಾರತದಲ್ಲಿ ಸ್ಥಾಪನೆಯಾಗಿದ್ದು ಭಾರತೀಯರೇ ಸ್ಥಾಪಿಸಿದ ಮೊದಲ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಆಫ್ ಬೆಂಗಾಲ್. ಭಾರತದಲ್ಲಿ ಮೊದಲು ಸ್ಥಾಪನೆಯಾಗಿದ್ದು ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಭಾರತೀಯರೇ ಸ್ಥಾಪಿಸಿದ್ದು ಬ್ಯಾಂಕ್ ಆಫ್ ಬೆಂಗಾಲ್ ಆಗಿದೆ ಸ್ನೇಹಿತರೆ. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 1955ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇದು ಮೊದಲು ಇಂಪೀರಿಯಲ್ ಬ್ಯಾಂಕ್ ಆಗಿರುತ್ತೆ. ಇದನ್ನ 1956ರಲ್ಲಿ ರಾಷ್ಟ್ರೀಕರಣ ಮಾಡಲಾಗುತ್ತೆ. ಇನ್ನು ಭಾರತೀಯರ ಒಡೆತನದಲ್ಲಿ ಸ್ಥಾಪನೆಯಾದ ಬ್ಯಾಂಕ್ ಯಾವುದಂದ್ರೆ ಪಂಜಾಬ್ ಬ್ಯಾಂಕ್. ಭಾರತೀಯರೇ ಅದರ ಓನರ್ ಆಗಿದ್ದು ಪಂಜಾಬ್ ಬ್ಯಾಂಕ್.
ವಿದೇಶದಲ್ಲಿ ಬ್ರಾಂಚ್ ತೆಗೆದ ಮೊದಲ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ. ಇನ್ನು ಶೆಡ್ಯೂಲ್ಡ್ ಬ್ಯಾಂಕ್ ಅಂದರೆ ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, 5 ಲಕ್ಷಕ್ಕಿಂತ ಹೆಚ್ಚು ಅಂದರೆ 1994 RBI ಕಾಯ್ದೆ ಅಡಿ ನೋಂದಣಿ ಆಗಿರಬೇಕು. ಪಬ್ಲಿಕ್ ಸೆಕ್ಟರ್ನಲ್ಲಿ ಅತಿ ದೊಡ್ಡದು ಅಂದರೆ SBI. ಖಾಸಗಿ ವಲಯದ ಅತಿ ದೊಡ್ಡ ಬ್ಯಾಂಕ್ ಯಾವುದಪ್ಪ ಅಂದರೆ ICICI ಬ್ಯಾಂಕ್. ಕೆನರಾ ಬ್ಯಾಂಕ್ ಯಾವಾಗ 1906 ಬೆಂಗಳೂರಿನಲ್ಲಿ ಸ್ಥಾಪನೆ. ಸಿಂಡಿಕೇಟ್ ಬ್ಯಾಂಕ್ 1925 ಮಣಿಪಾಲ್ ಕಾರ್ಪೊರೇಷನ್ ಮಂಗಳೂರು. ಸ್ನೇಹಿತರೆ ಈ ಮೂರು, ಕೆನರಾ, ಸಿಂಡಿಕೇಟ್, ಕಾರ್ಪೊರೇಷನ್ ನಮ್ಮದೇ ಕರ್ನಾಟಕದವು, ನೆನಪಲ್ಲಿರಲಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ ನಬಾರ್ಡ್, ಇದು 1982 ಆರನೇ ವೇತನ ಆಯೋಗದಲ್ಲಿ, ಆರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಯಾವ ಕಮಿಟಿಯ ಶಿಫಾರಸು ಅಂತ ಬಂದರೆ ಶಿವರಾಮನ್ ಸಮಿತಿ ಶಿಫಾರಸು ಸ್ನೇಹಿತರೆ. ಇನ್ನು ಸೆಡ್ಬಿ ಸ್ನೇಹಿತರೆ, ಸಣ್ಣ ಕಂಪನಿಗಳಿಗೆ ಸಾಲವನ್ನು ನೀಡುವಂಥ ಒಂದು ಬ್ಯಾಂಕ್ ಆಗಿದೆ. SBI 2014 ಯಾವ ಸಮಿತಿ ನ್ಯಾಷನಲ್ ವೈಸ್ ಬ್ಯಾಂಕ್ ವಿಲೀನಕ್ಕೆ ಶಿಫಾರಸು ಮಾಡಿತ್ತು ಅಂದರೆ PJ ನಾಯಕ್ ಸಮಿತಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವೆಲ್ಲ ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ. ರಿಸರ್ವ್ ಬ್ಯಾಂಕ್ನ ರಿಸರ್ವ್ ಹಣವನ್ನು ಸರ್ಕಾರಕ್ಕೆ ವರ್ಗಾವಣೆ ಆಯಿತು ಆಯ್ತು ಇತ್ತೀಚೆಗೆ, ಐ ಥಿಂಕ್ 2 ಇಯರ್ಸ್ ಬ್ಯಾಕು. ಅದಕ್ಕೆ ಯಾವ ಕಮಿಟಿ ಸಪೋರ್ಟ್ ಮಾಡ್ತು ಅಂದರೆ, ಯಾವ ಕಮಿಟಿ ಹೇಳ್ತು ಅಂದರೆ ಬಿಮಲ್ ಜಲನ್ ಕಮಿಟಿ ಸ್ನೇಹಿತರೆ. ಇನ್ನು RBI ಸ್ನೇಹಿತರೆ ನಿಮ್ಗೆ ಗೊತ್ತಿದೆ, 1935 ಸ್ಥಾಪನೆ ಆಗುತ್ತೆ. ಎಲ್ಟನ್ ಯಂಗ್ ಸಮಿತಿ RBI ಸ್ಥಾಪನೆಗೆ ಶಿಫಾರಸು ಮಾಡುತ್ತೆ. 1935 ಜನವರಿ 1ರಂದು ಆರಂಭ, 1949 ಜನವರಿ 1ರಂದು ರಾಷ್ಟ್ರೀಕರಣ ಮಾಡಲಾಗುತ್ತೆ. ಇನ್ನು ಶಿವರಾಮ್ ಕಮಿಟಿ ನಾನು ಆಗಲೇ ಹೇಳಿದ ನಬಾರ್ಡ್ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಕೃಷಿ ಸಾಲದ ಕೇಂದ್ರ ಬ್ಯಾಂಕ್ ನಬಾರ್ಡು. ನರಸಿಂಹನ್ ಸಮಿತಿ ಯಾವುದು ಸಂಬಂಧಪಟ್ಟಿದ್ದು? ಹಣಕಾಸು ವಲಯದ ಸುಧಾರಣೆಗೆ. ರಾಜಮಲ್ಲಯ್ಯ ಸಮಿತಿ ತೆರಿಗೆ ಪದ್ಧತಿ ಸುಧಾರಣೆಗೆ. ಲ್ಯಾಪರ್ ಕರ್ವ್ ಅಂದರೆ ತೆರಿಗೆ ಪದ್ಧತಿಯಲ್ಲಿ ಕ್ರಾಂತಿಕಾರಿ ಮೂಡಿಸಿದಂತಹ ಒಂದು ಪದ್ಧತಿ ಸ್ನೇಹಿತರೆ. ಸ್ನೇಹಿತರೆ ಇವೆಲ್ಲವೂ ಕೂಡ ಎಷ್ಟು ಸೆಕೆಂಡ್ PU ನಲ್ಲಿ ಇರುವಂತಹ ಪ್ರಶ್ನೋತ್ತರಗಳು, ಇವನ್ನ ಎಕ್ಕಿ ತರುವಂತಹ ಕೆಲಸವನ್ನು ನಾನು ಮಾಡಿದ್ದೇನೆ. ಇವು TETBಗೆ ಅತ್ಯಂತ ಮುಖ್ಯವಾಗುತ್ತೆ ಸ್ನೇಹಿತರೆ. ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಕೆಲಸವನ್ನು ಮಾಡುವುದು ಯಾವುದು ಅಂತ ಅಂದರೆ ರಿಸರ್ವ್ ಬ್ಯಾಂಕ್. ಆರ್ಥಿಕ ಸಚಿವಾಲಯ 1 ರೂಪಾಯಿ ನೋಟನ್ನು ಮಾತ್ರ ಪ್ರಿಂಟ್ ಮಾಡುತ್ತೆ, ಇನ್ನಿತ್ತೆಲ್ಲ RBI ಮಾಡುತ್ತೆ ಸ್ನೇಹಿತರೆ. RBI ನೋಟುಗಳ ಮುದ್ರಣ ಮಾಡಿ ಚಲಾವಣೆಗೆ ತರಲು ಬಳಸುವ ಪದ್ಧತಿ ಯಾವುದಪ್ಪ ಅಂದರೆ, ಅಂದರೆ ಈಗ ಹೆಂಗಂದ್ರೆ ಹಂಗೆ ಪ್ರಿಂಟ್ ಅನ್ನ ನೋಟ್ ಮಾಡೋಕ್ಕಲ್ಲ, ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಅದಕ್ಕೊಂದು ರೂಲ್ಸ್ ಇರುತ್ತೆ, ಅದೇನು ಅಂದರೆ ಕನಿಷ್ಠ ಮೀಸಲು ಪದ್ಧತಿ ಅಂತ ಇರುತ್ತೆ. ಚಿನ್ನ, ವಿದೇಶಿ ಹಣ, ಸರ್ಕಾರದ ಭದ್ರತೆ ಇಷ್ಟನ್ನು ಇಟ್ಕೊಂಡು ಇಷ್ಟೇ ದುಡ್ಡನ್ನು ಪ್ರಿಂಟ್ ಮಾಡಬೇಕು ಅನ್ನೋದೇ ಈ ರೂಲ್ ಆಗಿರುತ್ತೆ, ಕನಿಷ್ಠ ಮೀಸಲು ಪದ್ಧತಿ. ಇನ್ನು ಭಾರತದಲ್ಲಿ ನೋಟು ಮುದ್ರಣ ಕೇಂದ್ರಗಳು ಎಲ್ಲೆಲ್ಲಿವೆ ಅಂದರೆ, ನಾಸಿಕಲ್ಲಿವೆ, ದೇವಾಸ್ ಮೈಸೂರು ಸಾಲಬಾನಿಯಲ್ಲಿ ಇದೆ. ಇವು ನೋಟು ಮುದ್ರಣ, ನಾಸಿಕ್, ದೇವದಾಸ್, ಮೈಸೂರು ಸಾಲಬಾನಿ ಪಶ್ಚಿಮ ಬಂಗಾಳ. ಅದೇ ನಾಣ್ಯಗಳ ಮುದ್ರಣ ಅಥವಾ ಟಂಕಿಸೋದು, ನಾಣ್ಯ ಮುದ್ರಿಸೋಕ್ಕಾಗಲ್ಲ ಟಂಕಿಸೋದು ಎಲ್ಲಿವೆ ಅಂದರೆ, ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾದಲ್ಲಿವೆ. ಕ್ಲಿಯರ್ ಆಗಲಿ, ನೋಟು, ನಾಸಿಕ್ಕು, ದೇವಾಸು, ಮೈಸೂರು ಸಾಲಬಾನಿ, ನಾಣ್ಯಗಳು ಮುಂಬೈ, ಕೋಲ್ಕತ್ತಾ, ಹೈದರಾಬಾದು, ನೋಯ್ಡಾ. ಕ್ಲಿಯರ್. ಇನ್ನು ಪೇಪರ್ ಅಂದರೆ ಇಲ್ಲಿ ನೋಟ್ ಮುದ್ರಣಕ್ಕೆ ಬೇಕಾಗಿರೋ ಪೇಪರ್ ಎಲ್ಲಿ ಸಿಗುತ್ತೆ ಅಂದರೆ, ಔರಂಗಾಬಾದ್ನಲ್ಲಿ ಸಿಗುತ್ತೆ ಸ್ನೇಹಿತರೆ. ಇನ್ನು RBIನ ಗವರ್ನರ್ ಅಧಿಕಾರಾವಧಿ 3 ವರ್ಷ, 5 ವರ್ಷ ಅಂತ ಇಟ್ಕೋಬೇಡಿ, 3 ವರ್ಷ. ಇನ್ನು ತುಂಬ ಇಂಪಾರ್ಟೆಂಟು ಅಂದರೆ ಈ ಎಕನಾಮಿಕ್ಸಲ್ಲಿ ಬರುವಂತಹದ್ದು ಕ್ರಾಂತಿಗಳು. ಹಸಿರು ಕ್ರಾಂತಿ 1966-67, ನಾರ್ಮನ್ ಬೋರ್ಲಾಂಗ್ ಇವ ಹಸಿರು ಕ್ರಾಂತಿಯ ಪಿತಾಮಹ. ಭಾರತದಲ್ಲಿ ಸ್ವಾಮಿನಾಥನ್ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೆಯಲಾಗುತ್ತೆ. ಈ ಹಸಿರು ಕ್ರಾಂತಿಗೆ ಬಳಸಿದ್ದ ಯಾವುದು? ಗೋಧಿ ಮತ್ತು ಭತ್ತ. ಪಂಜಾಬ್ ಮತ್ತು ಹರಿಯಾಣದಲ್ಲಿ ಪ್ರಪ್ರಥಮ ಪ್ರಯೋಗ. ಇನ್ನು ಶ್ವೇತ ಕ್ರಾಂತಿ ಅಂದರೆ ಆಪರೇಷನ್ ಫ್ಲಡ್ ಅಂತಾರೆ, ವರ್ಗೀಸ್ ಕುರಿಯನ್ ಇದರ ಪಿತಾಮಹ. ಇನ್ನು ಹಳದಿ ಕ್ರಾಂತಿ ಅಂದರೆ ಎಣ್ಣೆ ಬೀಜಗಳು, ಎಣ್ಣೆ ಕಾಳುಗಳ ಉತ್ಪಾದನೆಯನ್ನು ಕರೆಯಲಾಗುತ್ತೆ. ಇನ್ನು ನೀಲಿ ಕ್ರಾಂತಿ ಅಂದರೆ ನಿಮಗೆ ಗೊತ್ತಿದೆ, ಮೀನಿನ ಉತ್ಪಾದನೆಯನ್ನು ಹೆಚ್ಚಿಸಲು ಹರಿಲಾಲ್ ಚೌಧರಿ ಮತ್ತು ಅರುಣ್ ಕೃಷ್ಣರವರು ನೀಲಿ ಕ್ರಾಂತಿಯ ಪಿತಾಮಹ ಅಂತ ಕರೆಯಲಾಗುತ್ತೆ. ಸುವರ್ಣ ಕ್ರಾಂತಿ ತೋಟಗಾರಿಕೆ ಬೆಳೆ ಮತ್ತು ಜೇನು ತುಪ್ಪ ಉತ್ಪಾದನೆ. ಗುಲಾಬಿ ಕ್ರಾಂತಿ, ಪಿಂಕ್ ಕ್ರಾಂತಿ ಅಂತ ಕರೀತಾರೆ, ಈರುಳ್ಳಿ, ಸಿಗಡಿ, ಮೀನು, ಔಷಧಿ ಉತ್ಪಾದನೆ ಹೆಚ್ಚಳ. ದುಂಡನೆಯ ಕ್ರಾಂತಿ, ಆಲೂಗೆಡ್ಡೆ. ಕೆಂಪು ಕ್ರಾಂತಿ, ಟೊಮೊಟೊ ಮತ್ತು ಮಾಂಸ. ಗ್ರೇಕ ಅಂದರೆ ಬೂದು ಕ್ರಾಂತಿ, ರಾಸಾಯನಿಕ ಗೊಬ್ಬರದಲ್ಲಿ ಆದಂತಹ ಹೆಚ್ಚಳವನ್ನೇ ಬೂದು ಕ್ರಾಂತಿ ಅಂತ ಕರೆಯಲಾಗುತ್ತೆ. ಕಂದು ಕ್ರಾಂತಿ, ಚರ್ಮ ಮತ್ತು ಕೋಕೋ ಉತ್ಪಾದನೆ. ಗೋಲ್ಡನ್ ಫೈಬರ್ ಕ್ರಾಂತಿ ಅಂದರೆ ಸೆಣಬು. ಬೆಳ್ಳಿ ನಾರಿನ ಕ್ರಾಂತಿ ಅಂದರೆ ಸ್ನೇಹಿತರೆ ಹತ್ತಿ. ಕಪ್ಪು ಕ್ರಾಂತಿ ಅಂದರೆ ಪೆಟ್ರೋಲಿಯಂ. ಕೇಸರಿ ಕ್ರಾಂತಿ ಅಂದರೆ ಇದು ತುಂಬ ಇಂಪಾರ್ಟೆಂಟು. ಸೌರ ಕ್ರಾಂತಿ ಅಂದರೆ 2014 ಬರುತ್ತೆ.
ಸೊ ಕೇಸರಿ ಕ್ರಾಂತಿನ ಸೌರ ಕ್ರಾಂತಿ ಅಂತ ಕೂಡ ಕರೀತಾರೆ 2014ರಲ್ಲಿ. ಅಂದರೆ ಇಟ್ ಮೀನ್ಸ್ ಕಾಮನ್ ಬಿಲ್ಲು ಅಂದರೆ ಎಲ್ಲ ಏನಂತಾರೆ ಈ ಸೌರ ವಿದ್ಯುತ್ತಿಂದ ನಾವು ಏನು ತಯಾರಿಸ್ತೀವಿ ವಿದ್ಯುತ್ತನ್ನು ಅದನ್ನು ಸೌರ ಕ್ರಾಂತಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ತ್ರಿವರ್ಣ ಕ್ರಾಂತಿ ಇದು ಏನು ಅಂತ ಗೊತ್ತಿಲ್ಲ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇನ್ನು ಕೆಲವೊಂದು ತುಂಬ ಇಂಪಾರ್ಟೆಂಟ್ ವಿಷಯಗಳಿದೆ, ಅದು ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ಲೆಂತಿ ಆಗಿರಬಹುದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೇನೆ.